ಬೆಟ್ಟದಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರು? ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರವನ್ನು ಇತ್ತವರು ಯಾರು? ಕಲ್ಲಿನಲ್ಲಿ ಹುಟ್ಟಿದ ಕೂಗುವ ಕಪ್ಪೆಗೆ ಅಲ್ಲಿ ಆಹಾರವನ್ನು ಕೊಂಡೊಯ್ಯುವವರು ಯಾರು? ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯವಿಲ್ಲ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಏನು ಬಟ್ಟೆಗಾಗಿ, ತುತ್ತು ಹಿಟ್ಟಿಗಾಗಿ ಎನ್ನುವಂತಹ ಕಟುವಾದ ಸಂದೇಶವನ್ನು ಈ ನಾಡಿಗೆ ಸಾರಿದಂತಹ ದಾಸಶ್ರೇಷ್ಠ ಶ್ರೀ ಕನಕದಾಸರ ಹರಿದಾವನೆಗಳಲ್ಲಿ ನಮಸ್ಕರಿಸಿ, ಮಡಿವಾಳ ಮಾಚಿದೇವರ ಜನ್ಮದಿನ, ದೀಕ್ಷಾ ದಿನ, ಕಾಯಕ ಜನೋತ್ಸವದ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಬಸವ ಮಾಚಿದೇವ ಮಹಾಸ್ವಾಮೀಜಿಯವರ ಹರಿದಾವನೆಗಳಲ್ಲಿ ನಮಸ್ಕರಿಸಿ, ಇನ್ನುಳಿದ ಎಲ್ಲ ಪರಮ ಪೂಜ್ಯರ ಪವಿತ್ರ ಚರಣಗಳಲ್ಲಿ ನಮಸ್ಕರಿಸಿ, ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ಈ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳು, ಆತ್ಮೀಯರಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿನವರೇ, ಹಿರಿಯರು ಮುತ್ಸದ್ದಿ ರಾಜಕಾರಣಿಗಳಾಗಿರ್ತಕ್ಕಂತಹ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಸನ್ಮಾನಿ ಯಡಿಯೂರಪ್ಪನವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಗಣ್ಯರೇ, ಇಲ್ಲಿ ನೆರೆದಿರ್ತಕ್ಕಂಥ ಸಮಸ್ತ ಆತ್ಮೀಯ ಬಂಧುಗಳೇ, ಈಗಾಗಲೇ ಮಡಿವಾಳ ಮಾಚಿದೇವ ಕಾಯಕ ಜನೋತ್ಸವದ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಏನೆಲ್ಲ ಬೇಡಿಕೆಗಳನ್ನು ಇಟ್ಟಿದ್ರಿ, ಆ ಬೇಡಿಕೆಗೆ ಉತ್ತರಕ್ಕೋಸ್ಕರ ತಾವೆಲ್ಲರೂ ಕೂಡ ಕಾದಿದ್ರಿ ಅನ್ನುವಂತಹ ಮಾತು. ಆ ನಿಟ್ಟಿನಲ್ಲಿ ಮಾಚಿದೇವ ಸ್ವಾಮೀಜಿಯವರ ಜನ್ಮದಿನ ನನ್ನ ವೈಯಕ್ತಿಕ ಜನ್ಮದಿನ ಆಗಬಾರದು, ಸಮಾಜದ ಕಾಯಕೋತ್ಸವದ ಜನ್ಮದಿನ ಆಗಬೇಕು ಅಂತಂದೇಳಿ ಅವರ ಜನ್ಮದಿನವನ್ನು ಬದಿಗೊತ್ತಿ ಈ ನಾಡಿಗೆ, ಸಮುದಾಯಕ್ಕೆ ಪರೋಪಕಾರವಾದಂತಹ ಕೆಲಸವನ್ನು ಮಾಡುವಂತಹ ಕೆಲಸ ಮಾಚಿದೇವ ಸ್ವಾಮಿಗಳು ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಶ್ಲಾಘನೀಯ ಅನ್ನುವಂತಹ ಮಾತು. ಅದರ ಜೊತೆಗೆ ಈ ನಾಡಿನಲ್ಲಿ ಚಿತ್ರದುರ್ಗ ಈ ಕ್ಷೇತ್ರದಲ್ಲಿ ಈ ಗುರುಪೀಠವನ್ನು ಮಾಡೋದ್ರ ಮುಖೇನ ಈ ನಾಡಿನ ಮಡಿವಾಳ ಸಮುದಾಯವನ್ನು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಜಾಗೃತಿ ಮಾಡ್ಕೊಂಡ್ಬರುವಂತಹ ಒಬ್ಬ ಧೀಮಂತ ಸಂತ ಒಬ್ಬ ನಮ್ಮ ಮಧ್ಯದಲ್ಲಿದ್ದಾರೆ ಅನ್ನುವಂಥದ್ದು ನಮಗೆ ಹೆಮ್ಮೆ ಅನಿಸುತ್ತೆ ಅನ್ನುವಂಥದ್ದು. ಇವತ್ತು ವೇದಿಕೆಯಲ್ಲಿ ಸಾಕಷ್ಟು ಬೇಡಿಕೆಗಳನ್ನು ಇಟ್ಟರು. ನಾನು ಯಾವ ಬೇಡಿಕೆಗಳನ್ನು ನಾನು ವಿಸ್ತಾರವಾಗಿ ಹೇಳಕ್ ಹೋಗೋದಿಲ್ಲ. ನಿಮ್ಮ ಬೇಡಿಕೆಗಳೇನಾದರೂ ಸಾಕಾರಗೊಳ್ಳಬೇಕು ಅಂತಂದ್ರೆ ಒಂದು ಗುರುಪೀಠದ ಸ್ವಾಮೀಜಿಯವರ ನೇತೃತ್ವದ ಹೋರಾಟ ಅದು ಫಲ ಕೊಡಲಿಕ್ಕೆ ಸಾಧ್ಯತೆ ಆಗುತ್ತೆ ಅನ್ನುವಂಥದ್ದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ ನಿಟ್ಟಿನಲ್ಲಿ ಈ ನಾಡಿನ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿನವರು ಸಾಕಷ್ಟು ಸಮುದಾಯಗಳಿಗೆ, ನೋವುಂಡಂತಹ ಸಮುದಾಯಗಳಿಗೆ, ನೆರೆ ಮತ್ತೆ ಸೂರಿಲ್ಲದಂತಹ ಸಮುದಾಯದ ಮಠಗಳಿಗೆ ನಾವೆಲ್ಲರೂ ಕೂಡ ಹೋಗಿ ಮನವಿಯನ್ನು ಮಾಡಿಕೊಂಡಂತಹ ಸಂದರ್ಭದಲ್ಲಿ ಕಳೆದ ಬಜೆಟ್ನಲ್ಲಿ ಸುಮಾರು ಹಿಂದುಳಿದ ದಲಿತ ಶೋಷಿತ ಮಠಗಳಿಗೆ 119 ಕೋಟಿ ಹಣವನ್ನು ಬಿಡುಗಡೆ ಮಾಡೋದ್ರ ಮೂಲಕ ಈ ಶೋಷಿತ ಸಮುದಾಯಕ್ಕೆ ಅವರು ದಾರಿದೀಪವಾಗಿರ್ತಕ್ಕಂಥದ್ದು. ಆ 119 ಕೋಟಿ ಒಳಗಡೆ ಈ ಮಠಕ್ಕೆ ಸುಮಾರು 3 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿ ಈಗ ಆಲ್ರೆಡಿ ಅವರು ಭೂಮಿ ಪೂಜೆಯ ಶಂಕುಸ್ಥಾಪನೆಯನ್ನು ಮಾಡಿರ್ತಕ್ಕಂಥದ್ದು ಖುಷಿಯನ್ನು ತರುತ್ತೆ ಅನ್ನುವಂಥ ವಿಚಾರ. ಹಾಗಾಗಿ ಮಡಿವಾಳ ಮಾಸಿ ದೇವ ಸ್ವಾಮೀಜಿಯವರಿಗೆ ನಾವು ಚಪ್ಪಾಳೆ ಹೊಡೆಯೋದ್ರ ಮೂಲಕ, ಕೇಕೆ ಹೊಡೆಯೋದ್ರ ಮೂಲಕ ನಾವು ಅವರಿಗೆ ಸಹಕಾರ ಮಾಡೋದ್ರ ಜೊತೆಗೆ ಅವರ ಬೆನ್ನೆಲುಬಾಗಿ ನಿಂತ್ಕೊಂಡು ಈ ಸಮಾಜವನ್ನ ಸಾಮಾಜಿಕ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಸದೃಢ ಮಾಡಲಿಕ್ಕೆ ಅವ್ರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಅವರಿಗೆ ಸಹಕಾರ ಮಾಡೋಣ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮಡಿವಾಳ ಮಾಚಿದೇವರ ಜನ್ಮದಿನದ ಶುಭದಿಂದು ಇನ್ನು ಉತ್ತರೋತ್ತರ ಅಭಿವೃದ್ಧಿ ಮಾಡುವಂತಹ ಕೆಲಸ, ಇನ್ನು ಸಾಕಷ್ಟು ಸಮಾಜವನ್ನ ಮುನ್ನಡೆಸುವಂತಹ ಶಕ್ತಿ ಆ ಮಡಿವಾಳ ಮಾಚಿದೇವ ಶರಣರು ಅವರಿಗೆ ದಯಪಾಲಿಸಲಿ ಅನ್ನುವಂತಹ ತುಂಬುರದಿಂದ ಆರಿಸಿ ನಿಮ್ಮೆಲ್ಲರಿಗೂ ಶುಭವನ್ನು ಕೋರಿ ನನ್ನ ಮಾತಿಗೆ ವಿರಾಮಿಸ್ತೇನೆ.